ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೌರಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಒಂದು ಆರೋಗ್ಯಕರ ಪರೋಟವನ್ನು ಮಾಡುತ್ತಿದ್ದೇವೆ, ಅದೇ ಸೋರೆಕಾಯ ಪರೋಟ. ಹಿಂದಿಲಿ ಲೋಕಿ ಅಂತಾರೆ, ಇಂಗ್ಲೀಷಲ್ಲಿ ಬ್ಯಾಟಲ್ ಗ್ರೌಂಡ್ ಅಂತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಿ ಪಿ ಕೂಡ ಕಮ್ಮಿ ಮಾಡುತ್ತದೆ ಹಾಗೂ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಎಳೆ ಸೋರೆಕಾಯಿ ಇದನ್ನ ಚಿಪ್ಪೆ ಹೊರ್ಕೊಂಡು ಸಣ್ಣಗೆ ತುರ್ಕೊಂಡು ಇಟ್ಕೊಂಡಿದೆ. ಗೋಧಿ ಹಿಟ್ಟು, ಅರಿಶಿನ, ಜೀರಿಗೆ ಪೌಡ್ರು ಹುರ್ಕೊಂಡಿರೋಂಥದ್ದು, ಅಚ್ಚ ಖಾರ ಪುಡಿ, ಧನಿಯಾ ಪುಡಿ ಹಾಗೂ ಗರಂ ಮಸಾಲ, ನಿಂಬೆಹಣ್ಣು ರಸ, ಅದ್ರ ಬದಲು ಆಮ್ಚೂರ್ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟು, 1 ಕಪ್ ಮೊಸರು, ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ತುರ್ಕೊಂಡಿರೋ ಸಣ್ಣಗೆ, ಕೊತ್ತಿರಿ ಸೊಪ್ಪು, ಇದಕ್ಕೆ ಬೇಕಾಗಿರುವ ಸಾಮಗ್ರಿ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ರಸ, ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಓಂ ಕಾಳು ಕೈಯಲ್ಲಿ ಕ್ರಶ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ, ಇದು ಜೀರ್ಣ ಆಗುತ್ತೆ. ಮೊಸರು ಸ್ಮೂತ್ ಬರುತ್ತೆ ಮೊಸರು ಹಾಕೋದ್ರಿಂದ. ಮೊದಲಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೋರೆಕಾಯಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೋತೈತೆ. ಆಮೇಲೆ ನಾವು ಗೋಧಿ ಹಿಟ್ಟು ಹಾಕ್ಕೊಂಡು ಕಲಸ್ಕೊಳ್ಳೋಣ. ಒಂದು 5 ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ, ನೀರೆಲ್ಲ ಬಿಟ್ಕೊಳ್ಳಿ. ಈಗ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಇದು ಹಾಕ್ಕೊಳ್ಳೋದ್ರಿಂದ ರುಚಿ ಹೆಚ್ಚುತ್ತೆ. ಈಗ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ಒಂದು ಬೌಲು. ಈಗ ಕಲಸ್ಕೊಳ್ಳೋಣ. ನೀರು ಹಾಕೋದು ಬೇಡ, ಇದರಲ್ಲೇ ನೀರು ಬಿಟ್ಟಿರೋದ್ರಿಂದ ಇದೇ ನೀರು ಬಿಟ್ಕೋತೈತೆ. ಚೆನ್ನಾಗಿ ಗೋಧಿ ಹಿಟ್ಟನ್ನೇ ಕಲಸ್ಕೊಳ್ಳೋಣ. ಈಗ ಸ್ವಲ್ಪ ಮೇಲ್ಗಡೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ ಮಿತ್ಕೊಂಡಿದೆ, ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಮತ್ತೊಮ್ಮೆ ಮಿತ್ಕೊಳ್ಳೋಣ. ನೋಡಿ ಈಗ ಆಗಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ಉಂಡೆ ಕಟ್ಕೊಂಡು ಒತ್ಕೊಳ್ಳೋಣ. ಈಗ ಗೋಧಿ ಹಿಟ್ಟಿಗೆ ಇದನ್ನು ಹಚ್ಕೊಳ್ಳೋಣ. ಈಗ ಇದನ್ನು ಒತ್ಕೊಳ್ಳೋಣ. ಹಸಿಟ್ಟು ಹಾಕೋತಾ ಇರಬೇಕು. ನೋಡಿ ಒತ್ತಾಗಿದೆ ಪರೋಟ. ಈಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ, ಮಿಕ್ಕಿದ್ದೆಲ್ಲ ಒತ್ಕೊಳ್ಳೋಣ. ನೋಡಿ ಸೋರೆಕಾಯಿ ಪರೋಟ ಎಲ್ಲ ಈಗ ಒತ್ಕೊಂಡಿದೆ, ಒಲೆ ಮೇಲೆ ತವ ಇಕ್ಕೊಂಡಿದೆ. ಈಗ ಬಿಸಿ ಆಗಿದೆ ತವ, ಈಗ ಪರೋಟನ ಹಾಕ್ಕೊಳ್ಳೋಣ. ಈಗ ಮಚ್ಚ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ, ತುಪ್ಪ ಬೇಕಾದ್ರೂ ಹಾಕ್ಕೋಬೋದು. ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಮಚ್ಚ ಹಾಕಿ ಮತ್ತೊಂದು ಕಡೆ ಕೂಡ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡೋಣ, ಮೃದುವಾಗಿ ಬರುತ್ತೆ ಹಾಗೂ ಎಲ್ಲ ಕಡೆ ಕೂಡ ಬಾಯ್ಲ್ ಆಗುತ್ತೆ. ಚೆನ್ನಾಗಿ ಎರಡು ಕಡೆಯೂ ಬಾಯ್ಲ್ ಆಗಿದೆ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ, ಮಿಕ್ಕಿದ ಪರೋಟನ ಕೂಡ ಸುಟ್ಕೊಳ್ಳೋಣ. ಆರೋಗ್ಯಕರ ಸೋರೆಕಾಯಿಯ ಪರೋಟ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತದೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಕ್ಕಳು ಲಂಚ್ ಬಾಕ್ಸ್ಗೆ, ರಾತ್ರಿ ಡಿನ್ನರ್ಗೆ, ಲಂಚ್ಗೆ, ಬ್ರೇಕ್ಫಾಸ್ಟ್ಗೂ ಕೂಡ ಇದು ಮಾಡ್ಕೋಬೋದು. ಸೋರೆಕಾಯಲ್ಲಿ ಒಳ್ಳೆಯ ಆರೋಗ್ಯ ಗುಣಗಳಿದೆ. ಇದು ಸೇವಿಸೋದ್ರಿಂದ ಸಣ್ಣಗೂ ಆಗ್ಬೋದು, ಮತ್ತು ಬಿ ಪಿ ಕಂಟ್ರೋಲ್ ಮಾಡುತ್ತದೆ, ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತದೆ. ನೀವು ಮನೇಲಿ ಟ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತದೆ. ಅದರ ಜೊತೆ ಸವಿಯಲು ಜುನ್ಕ ಕೂಡ ರೆಡಿ ಇದೆ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ನೋಡಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ
ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತದೆ. ನಮ್ಮ ಚಾನಲ್ಗೆ ಏನಾದ್ರು ಹೊಸವರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.